ನಾನು ಹರ್ಷಿತಾ, ಕಾರಾಪ್ರೆ ಚಾನೆಲ್ಗೆ ಸ್ವಾಗತ. ಬಲ್ಟಿಯಾದ ದಾಳಿಂಬೆ ಹಣ್ಣಿನ ವಾಹನ ದಾಳಿಂಬೆ ದೂಚಲು ಮುಗಿಬಿದ್ದ ಜನ. ರಾಷ್ಟ್ರೀಯ ಹೆದ್ದಾರಿಯ ಬಿಸುಗುಡಿ ಕ್ರಾಸ್ ಬಳಿ ದಾಳಿಂಬೆ ತುಂಬಿದ ವಾಹನವೊಂದು ಮುಗುಚಿ ಬಿದ್ದ ಘಟನೆ ನಡೆದಿದೆ. ಘಟನೆಯಲ್ಲಿ ಇಬ್ಬರಿಗೆ ಗಾಯಗಳಾಗಿದೆ. ಮಹಾರಾಷ್ಟ್ರದ ಸಾಂಗ್ಲಿಯಿಂದ ಯಲ್ಲಾಪುರ ಮಾರ್ಗವಾಗಿ ದಾಳಿಂಬೆ ತುಂಬಿದ ವಾಹನ ಮಂಗಳೂರಿಗೆ ಸಾಗುತ್ತಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಬಿಸುಗೂಡು ಕ್ರಾಸ್ ಬಳಿ ಪಲ್ಟಿಯಾಗಿದೆ. ವಾಹನ ಪಲ್ಟಿಯಾದ ಪರಿಣಾಮ ವಾಹನದಲ್ಲಿದ್ದ ದಾಳಿಂಬೆ ಹಣ್ಣು ಚೆಲ್ಲಾಪಿಲಿಯಾಗಿ ಬಿದ್ದಿದೆ. ಕೆಳಗೆ ಬಿದ್ದ ದಾಳಿಂಬೆ ಹಣ್ಣು ಎತ್ತಿಕೊಳ್ಳಲು ಜನರು ನೆರೆದಿದ್ದರು. ಎಲ್ಲರೂ ತಮಗೆ ಸಿಕ್ಕಿದಷ್ಟು ಹಣ್ಣನ್ನು ಜೇಬಿಗಿಳಿಸಿಕೊಂಡಿದ್ದಾರೆ. ಗಾಯಾಳುಗಳನ್ನು ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಘಟನೆ ಸಂಬಂಧ ಯಲ್ಲಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಬಾಗಿಲು ಮುರಿದು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳುವು. ಕುಮಟಾ ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ಉದ್ಯಾನದ ಎದುರಿನ ಮನೆಯ ಹಿಂಬದಿ ಬಾಗಿಲು ಮುರಿದು ಒಳನುಗ್ಗಿದ ಕಳ್ಳರು ಮನೆಯೊಳಗಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿಕೊಂಡು ಹೋದ ಘಟನೆ ಗುರುವಾರ ರಾತ್ರಿ ಬೆಳಗಿಗೆ ಬಂದಿದೆ. ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ಉದ್ಯಾನದ ನಿವಾಸಿ ಕಾರ್ಪೊರೇಷನ್ ಬ್ಯಾಂಕ್ ನಿವೃತ್ತ ಎಜಿಎಂ ಗಜಾನನ್ ಗೋಪಾಲಕೃಷ್ಣ ಗೌರಯ್ಯ ಅವರ ಮಾಲೀಕತ್ವದ ಮನೆಯಲ್ಲಿ ಕಳ್ಳತನ ನಡೆದಿದೆ. ತಡರಾತ್ರಿ ಮನೆಯ ಹಿಂಬದಿಯ ಬಾಗಿಲು ಮುರಿದು ಒಳನುಗ್ಗಿದ ಕಳ್ಳರು 5 ಕಪಾಟುಗಳ ಲಾಕ್ ಮುರಿದು ಅದರಲ್ಲಿದ್ದ ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ 350 ಗ್ರಾಂ ಚಿನ್ನಾಭರಣ ಹಾಗೂ 20,000 ರೂಪಾಯಿ ನಗದನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಮನೆ ಮಾಲೀಕರು ಬುಧವಾರ ಸಂಜೆ ಕುಟುಂಬದವರೊಂದಿಗೆ ಸವದತ್ತಿಯ ಯಲಮ್ಮನ ದರ್ಶನ ಪಡೆಯಲು ತೆರಳಿದ್ದರು. ದೇವಿಯ ದರ್ಶನ ಪಡೆದು ಗುರುವಾರ ರಾತ್ರಿ ವಾಪಸ್ ಮನೆಗೆ ಬಂದು ನೋಡಿದಾಗ ಕಪಾಟುಗಳು ತೆರೆದಿರುವುದನ್ನು ಗಮನಿಸಿದಾಗ ಕಳ್ಳತನ ನಡೆದಿರುವುದು ಕಂಡು ಬಂದಿದೆ. ತಕ್ಷಣ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲಾಗಿದೆ. ಸ್ಥಳಕ್ಕಾಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಖಾಯಂ ಸೇತುವೆ ಕಾಮಗಾರಿ ಪ್ರಾರಂಭಿಸಿ. ಅಂಕೋಲಾ ತಾಲೂಕಿನ ರಾಮನಗುಳಿ ಕಲ್ಲೇಶ್ವರ ಖಾಯಂ ಸೇತುವೆ ಕಾಮಗಾರಿಯನ್ನು ಶೀಘ್ರ ಪ್ರಾರಂಭಿಸುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ಆಗಸ್ಟ್ನಲ್ಲಿ ಬಂದ ಪ್ರವಾಹಕ್ಕೆ ಇಲ್ಲಿನ ತೂಗು ಸೇತುವೆ ಕಿತ್ತು ಹೋಗಿತ್ತು. ಸದ್ಯ ಗಂಗಾವಳಿ ನದಿ ದಾಟಲು ಗ್ರಾಮ ಪಂಚಾಯತಿ ವತಿಯಿಂದ ದೋಣಿ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿದಿನ 300 ಅಧಿಕ ಜನರು ಈ ದೋಣಿಯಲ್ಲಿ ಊರು ಸೇರಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಸರ್ಕಾರ ಗ್ರಾಮಕ್ಕೆ ಕಾಯಂ ಸೇತುವೆ ಮಂಜೂರು ಮಾಡಿದ್ದು ಸಂತಸದ ವಿಷಯ. ಆದಷ್ಟು ಶೀಘ್ರ ಕಾಮಗಾರಿ ಆರಂಭಿಸಿ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಭಾಗಕ್ಕೆ ಗುಳ್ಳಾಪುರ ಭಾಗದಿಂದ ರಸ್ತೆ ಇದ್ದರೂ ಅದು ಸಂಪೂರ್ಣ ಹಾಳಾಗಿ ಹೋಗಿದೆ. ಕೂಗಳದಿ ದೂರದಲ್ಲಿ ರಾಷ್ಟ್ರೀಯ ಹೆದ್ದಾರಿ 63 ಕಂಡರೂ ಅದನ್ನು ತಲುಪಲು ಸುಮಾರು 18 ಕಿಲೋಮೀಟರ್ ಸುತ್ತುವರೆದು ಕಚ್ಚಾ ರಸ್ತೆಯಲ್ಲಿ ಬರಬೇಕಾದ ಪರಿಸ್ಥಿತಿ ಇಲ್ಲಿನ ಜನರದ್ದಾಗಿದೆ. ಏರುಸೊಪ್ಪ ಸಮೀಪ ಖಾಸಗಿ ಬಸ್ ಕಂದಕಕ್ಕೆ ಪ್ರವಾಸಕ್ಕೆ ಬಂದವರ ಪೈಕಿ ಒಬ್ಬ ಬಾಲಕ ಮೃತ. ಗೇರುಸಪ್ಪ ಬಳಿ ಆಂಧ್ರಪ್ರದೇಶದಿಂದ ಉತ್ತರ ಕನ್ನಡ ಹಾಗೂ ಗೋವಾ ಪ್ರವಾಸಕ್ಕೆ ಬಂದಿದ್ದ ಖಾಸಗಿ ಬಸ್ ಆಯತಪ್ಪಿ ಕಂದಕಕ್ಕೆ ಉರುಳಿ ಬಿದ್ದ ಓರ್ವ ಬಾಲಕ ಸಾವನ್ನಪ್ಪಿರುವ ಘಟನೆ ಶುಕ್ರವಾರ ತಡರಾತ್ರಿ ನಡೆದಿದೆ. ಅಪಘಾತದಲ್ಲಿ 14 ವರ್ಷದ ಬಾಲಕ ಫಕ್ರುದ್ದೀನ್ ಎಂಬಾತ ಸ್ಥಳದಲ್ಲೇ ಮೃತಪಟ್ಟಿತ್ತು. ಇನ್ನು 10 ಹೆಚ್ಚು ಪ್ರವಾಸಿಗರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಆಂಧ್ರ ಹಾಗೂ ಬೆಂಗಳೂರು ಮೂಲದವರಾಗಿದ್ದು ಹೊನ್ನಾವರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದಾರೆ. ಗಂಭೀರ ಗಾಯಗೊಂಡವರನ್ನು ಮಣಿಪಾಲ್ಗೆ ಕೊಂಡೊಯ್ಯಲಾಗಿದೆ. ಘಟನೆ ಸಂಬಂಧ ಹೊನ್ನಾವರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾಗವಾನಿ ಸೀಸಂ ಕಟ್ಟಿಗೆ ಸಾಗಿಸುತ್ತಿದ್ದವರ ಬಂಧನ. ರಾಷ್ಟ್ರೀಯ ಹೆದ್ದಾರಿ 66 ಶಿರೂರಿನಲ್ಲಿ ಅನಧಿಕೃತವಾಗಿ ಟಾಟಾ ಎಸ್ ವಾಹನದಲ್ಲಿ ಸಾಗವಾನಿ ಸೀಸಂ ಕಟ್ಟಿಗೆಯನ್ನು ತುಂಬಿಕೊಂಡು ಸಾಗುತ್ತಿದ್ದ 4 ಆರೋಪಿಗಳನ್ನು ಅರಣ್ಯ ಇಲಾಖೆಯವರು ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಂಕೋಲ ತಾಲೂಕಿನ ಹಿಲ್ಲೂರಿನ ಮಾಬ್ಲೇಶ್ವರ್ ವೀರಪ್ಪ ಹರಿಕಂತ್ರ, ಪ್ರಭಾಕರ ವೆಂಕಟರಮಣ ಆಗೇರ್, ವಿಷ್ಣು ನಾಗಪ್ಪ ಹರಿಕಂತ್ರ, ಅಜ್ಜಿಘಟ್ಟಾದ ಇರ್ಫಾನ್ ಮೊಹಮ್ಮದ್ ಶೇಖ್ ಇವರೇ ಬಂಧಿತ ಆರೋಪಿಗಳು. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ ರೆಡ್ಡಿ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಚ್ ಬಿ ನಂಜುಡಪ್ಪ ಮಾರ್ಗದರ್ಶನದಲ್ಲಿ ವಲಯ ಅರಣ್ಯಾಧಿಕಾರಿ ವಿಪಿ ನಾಯ್ಕ್, ಉಪವಲಯ ಅರಣ್ಯಾಧಿಕಾರಿಗಳಾದ ಆರ್ಎಸ್ ನಾಯ್ಕ್, ಎಸ್ಆರ್ ನಾಯ್ಕ್, ಸಂಜೀವ್ ನಾಯ್ಕ್, ಭರತೇಶ್ ವಾಲ್ಮೀಕಿ, ಎಸ್ಎಂ ಪವಾರ್, ಹಜರತ್ ಕುಂದಗೋಳ, ರಾಘವೇಂದ್ರ ಜಿರ್ಗಾಳೆ, ಅರಣ್ಯ ರಕ್ಷಕರಾದ ವಿಜಯ್ ಕುಮಾರ್, ಶಿವಾಜಿ ಸಿದ್ದಣ್ಣ, ರಾಜೇಶ್ ನಾಯ್ಕ್ ಲಿಂಗಣ್ಣ ಮತ್ತಿತರರು ದಾಳಿಯಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ಹಾಗೆಯೇ ಕಾರ್ವಾರ್ ಪ್ಲಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.